ಇಂತ ವಾತಾವರಣ ಮತ್ತೆ ಬರುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಈ ಮೂರ್ ತಿಂಗಳಲ್ಲೇ ಇಂತ ಘಟನೆಗಳು ನಡೀತಿರೋದು ಎಲ್ಲೊಂದ್ ಕಡೆ ಜವರಾಯಿಗೌಡರ ಲಕ್ಕ ಅಥವಾ ಕ್ಷೇತ್ರದ ಜನರ ದುರಾದೃಷ್ಟ? ನನಗೆ ಗೊತ್ತಿಲ್ಲ. ಇಲ್ಲಿ ಈ ವಾತಾವರಣದಲ್ಲಿ ನಿನ್ನೆ ದಿನ ಒಂದು ಮೊದಲನೆಯ ಒಂದು ಪಕ್ಷಾಂತರ ಗರು ವಾಪಸ್ ಕೆಲಸ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ಈಗ ಅವರೇನೋ ನಾವು ಪಕ್ಷ ಬಿಟ್ಟೋಗಲ್ಲ ಬಿ ಜೆ ಪಿಲೇ ಇರ್ತೀನಿ ಅಂತ ಅವ್ರು ಹೇಳ್ತಾವ್ರೆ, ಯಾರು ಹಿಂದೆ ಗೆದ್ದಿರೋರು. ಈಗ ನಾನು ಕೇಳೋದು ಅವರಿಗೆ, 3 ವರ್ಷ ಆ ಬಿ ಜೆ ಪಿ ಒಳಗೆ ಮಂತ್ರಿ ಮಾಡಿದ್ರಲ್ಲ, ಸಂಪೂರ್ಣ ಅಧಿಕಾರ ಕೊಟ್ಟಿದ್ರು ನಿಮಗೆ, ಹೇಳ್ತಿ ಕೆಲಸ ಏನಾಕರು ಪಾಪ ಬಿ ಜೆ ಪಿ ನಾಯಕರು. ಬಿ ಜೆ ಪಿನಲ್ಲಿ ಮೈಸೂರು ಉಸ್ತುವಾರಿ ಬೇರೆ ಬೇರೆ, ಮೈಸೂರು ಉಸ್ತುವಾರಿ ಬೇರೆ. ಈಗ ಮಂತ್ರಿಯಾಗಿ ನೀವು ಹೇಳಿದ್ದಕ್ಕೆಲ್ಲ ರುಜು ಹಾಕೊಡ್ತಿದ್ದೀರಲ್ಲ, ಅಲ್ಲಿ ಮೈತ್ರಿ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಕುಂಠಿತ ಆಗಿದೆ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ ಅಂತ ಹೋಗಿದ್ದಲ್ವೇ, ಪಾಪ ಮಂತ್ರಿನೂ ಮಾಡಿದ್ರಲ್ವೇ. ನೀವು 3 ವರ್ಷದಲ್ಲಿ ಮತ್ತಾಗಿರೋ ಮಂತ್ರಿಗಳಾಗಿ ಯಶವಂತಪುರದ ಅಭಿವೃದ್ಧಿಗೆ ಸಂಪೂರ್ಣ ಕೆಲಸ ಮಾಡೋಕ್ಕಾಗಿಲ್ಲ ಅಂತ ಆಯ್ತಲ್ಲ. ಈಗೇನೋ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಅಭಿವೃದ್ಧಿ ವಿಷಯದಲ್ಲಿ ಅವ್ರ ಹತ್ರ ಮನವಿ ಕೊಡೋಕೆ ಹೋಗಿದ್ದೆ ಅಂತ ಹೇಳ್ತಾ ಇದ್ದೀರಿ. ಮತ್ತು 3 ವರ್ಷ ಮಾಡಿದ್ದೇನು? 3 ವರ್ಷ ಮಾಡಿದ್ದೆ ನೀವು. ಅದರಿಂದ ಇವೆಲ್ಲ ಕಾರಣಗಳಷ್ಟೇ ಭೇಟಿ ಮಾಡೋದಕ್ಕೆ. ಅಂದ ಇಲ್ಲಿ ಇವತ್ತು ರಾಜ್ಯದಲ್ಲಿ ಅದರಲ್ಲೂ ಯಶವಂತಪುರದಲ್ಲಿ ಮತದಾರರ ದುರಾದೃಷ್ಟ ಅಂತ ನಾನು ಹೇಳಲ್ಲ. ಇಲ್ಲಿಯವರೆಗೆ ಈ ಕ್ಷೇತ್ರ ಅತ್ಯಂತ ಕಡಿಮೆ ಅಂತರದಲ್ಲಿ 3 ಚುನಾವಣೆಯಲ್ಲಿ ಜವರಾಯಿಗೌಡರು ಏನು ಸೋತಿದ್ದಾರೆ, 4 ಚುನಾವಣೆ. ಅದಕ್ಕೆ ಕಾರಣ ಆಯಾ ಚುನಾವಣೆಯಲ್ಲಿ ನಡೆದಂಥ ಕೆಲವು ಘಟನೆಗಳ ಕಾರಣ. ಇಲ್ಲಿ ಇದು ನಿಮ್ಮ ಟೆಕ್ನಿಕಲಿ ಸೋತಿರ್ಬೋದು ಅವರು ಜವರಾಯಿಗೌಡರು, ಆದರೆ ನೈತಿಕವಾಗಿ ಈ ಕ್ಷೇತ್ರದ ಜನ ಅವ್ರಿಗೆ ಗೆಲುವು ಕೊಟ್ಟಿದ್ದಾರೆ ನೈತಿಕವಾಗಿ. ಟೆಕ್ನಿಕಲಿ ಸೋತಿರ್ಬೋದು, ಅದಕ್ಕೆ 100 ಕಾರಣಗಳಿದೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಹೋರಾಟ ಮಾಡ್ತಕ್ಕಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ. ಈಗ ನಾನು ನಾಳೆ ಬೆಳಗ್ಗೆ ವಿಧಾನಸಭೆ ಉಪಚುನಾವಣೆ ಬರುತ್ತೆ ಅಂತೇಳಿ ನನಗೆ ಇದಕ್ಕೆ ಜಾಗೃತಿ ಮೂಡಿಸೋಕೆ ಹೊರಟಿಲ್ಲ. ನನಗೆ ಬೇಕಾಗಿರೋದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಬಿ ಬಿ ಎಂ ಪಿ ಚುನಾವಣೆ. ಅದಕ್ಕೆ ಸನ್ನದ್ಧತೆ ಆಗಬೇಕಾಗಿದೆ, ಅದಕ್ಕೆ ಎಲ್ಲ ಕಡೆ ನಾವು ಪ್ರವಾಸ ಮಾಡ್ತೇವೆ.